ಕಳಪೆ ಮಾಂಸಕ್ಕೆ ಸಂಬಂಧಿಸಿದ್ದು ಜೈಪುರದಿಂದ ಟ್ರೇನ್ನಲ್ಲಿ ಮಾಂಸ ಬರ್ತಿತ್ತು ಥರ್ಮಕಾಲ್ ಬಾಕ್ಸ್ಗಳಲ್ಲಿ ಐಸ್ ತುಂಬಿ ಆ ಮಾಂಸವನ್ನು ಸ್ಟೇಷನ್ನಿಂದ ಬಿಡುಗಡೆ ಮಾಡಿಸಿಕೊಂಡು ಶಿವಾಜಿನಗರದ ಕೆಲವು ಡೆಸಿಗ್ನೇಟೆಡ್ ಗೋಡೌನ್ಗಳಿಗೆ ಅಬ್ದುಲ್ ರಜಾಕ್ ತಲುಪಿಸ್ತಿದ್ದ ಆದರೆ ಬಂದದ್ದು ಈಗ ನೀವು ಏನೋ ಮನೆಗೊಂದು ಆರ್ಡರ್ ಮಾಡಿದ್ರೆ ಯಾವುದೋ ಆ್ಯಪ್ನಲ್ಲಿ ಆರ್ಡರ್ ಮಾಡ್ತೀರಿ ಆತ ತಗೊಂಡು ಬರ್ತಾನೆ ಗೇಟ್ ಹತ್ರ ಸೆಕ್ಯೂರಿಟಿ ಕೊಡ್ತಾನಾತ ಇಂಥ ಫ್ಲ್ಯಾಟು ಇಂಥ ಬ್ಲಾಕ್ನಲ್ಲಿ ಇವ್ರಿಗೆ ಕೊಡಿ ಅಂತ ಸೆಕ್ಯೂರಿಟಿ ಹತ್ರ ಒಂದು ಏನೋ ಮಾಡಿಸ್ಕೊಂಡು ಹೋಗ್ತಾನೆ ಆತ ಆದರೆ ಅದು ಬಂದಿದ್ದು ಸೆಕ್ಯೂರಿಟಿಗಾಗಿಯಾ ಆ ಸೆಕ್ಯೂರಿಟಿ ಗಾರ್ಡ್ಗೋಸ್ಕರ ಬಂದಿರುತ್ತಾ ಇಲ್ಲ ಅದನ್ನು ಯಾರೋ ಇನ್ಯಾರೋ ಬುಕ್ ಮಾಡಿದ್ದಾರೆ ಸೆಕ್ಯೂರಿಟಿ ತಗೊಂಡೋಗಿ ಅವ್ರಿಗೆ ಕೊಡ್ತಾನೆ ಹಾಗೆ ಕೊಟ್ಟಿದ್ದಕ್ಕಾಗಿ ಸೆಕ್ಯೂರಿಟಿ ಏನೋ ಚಾರ್ಜ್ ಮಾಡಬಹುದು ಅಥವಾ ಅವ್ರ ಖುಷಿಯಿಂದ ಏನು ಕೊಡ್ಬೋದು ಮನೆಯವರು ಇಲ್ಲಿ ಅಬ್ದುಲ್ ರಜಾಕ್ ಮಾಡ್ತಾ ಇದ್ದಿದ್ದು ಆ ಸೆಕ್ಯೂರಿಟಿ ಕೆಲಸವನ್ನು ಈಗ ಈ ಕೊರಿಯರ್ ಯಾರಿಗೆ ಬಂತು ಅಂತ ಏನೋ ಒಂದು ಇಶ್ಯೂ ಆಗಿ ವಿಚಾರಣೆ ನಡೆಸೋದಕ್ಕೆ ಬಂದರೆ ಸೆಕ್ಯೂರಿಟಿ ನಂದೇ ಸೋ ವಾಟ್ ಅನ್ನೋದಿಲ್ಲ ಅಲ್ಲಿ ಇಂಥ ನಂಬರಿಗೆ ಈ ಬ್ಲಾಕಿಗೆ ಈ ಫ್ಲ್ಯಾಟಿಗೆ ಬಂದಿದೆ ನೋಡಿ ಅಂತ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ ಅವರು ಬರ್ತಾರೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಇಲ್ಲಿ ಬರಲೇ ಇಲ್ಲ ಅವರು ಯಾರು ತರಿಸಿಕೊಳ್ತಾ ಇದ್ರಲ್ಲ ಜೈಪುರದಿಂದ ಬೆಂಗಳೂರಿಗೆ ಬರಲೇ ಇಲ್ಲ ಅವರು ಯಾರ್ದು ಹಂಗಿದ್ರದು ಯಾರ್ದು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಪೊಲೀಸರಿಗೆ ನೋ ಬಡಿ ಟು ಕ್ಲೇಮ್ ಇಟ್ ಆದರೆ ಬೆಂಗಳೂರಿನಲ್ಲೂ ಒಂದು ಒಂಬತ್ತು ಜನ ಬೇರೆ ರಾಜ್ಯದಿಂದ ಮಾಂಸವನ್ನು ತರಿಸಿಕೊಳ್ಳೋದಕ್ಕೆ ಲೈಸೆನ್ಸ್ ತಗೊಂಡಿದ್ದಾರೆ ಅಂತ ಒಂಬತ್ತು ಜನ ಆ ಒಂಬತ್ತು ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈಗ ನೀವೇನು ನಿಮ್ದ ಇದು ಕನ್ಸೈನ್ಮೆಂಟು ಅಂತ ಅವರು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಬಂದರು ಅವರ ಜೊತೆಗೆ ಅಬ್ದುಲ್ ರಜಾಕ್ನ ಕರ್ಕಂಬಂದಿದ್ರು ಪೊಲೀಸರು ನಿಂದೇನು ಕೆಲಸ ಅಲ್ಲಿ ಹೊರಗಡೆ ಇರು ಅಂತೇಳಿ ಕೂಡಿಸಿ ಅವರ ವಿಚಾರಣೆ ನಡೆಸ್ತಾ ಇದ್ರು ಇದೆಲ್ಲ ಆಗಿದೆ ಇನ್ನೊಂದು ಕಡೆ ಫುಡ್ ಸೇಫ್ಟಿ ಅಥಾರಿಟಿ ಅವರು ಎಫ್ ಎಸ್ ಎಸ್ ಎ ಐ ಅಂತ ಕರೀತಾರ ಆ ಸಂಸ್ಥೆಯನ್ನು ಅವರು ಈ ಮಾಂಸವನ್ನು ಖರೀದಿಸ್ತಾ ಇದ್ದ ಹೋಟೆಲ್ಗಳಿಗೆ ನೋಟಿಸ್ ಕೊಡ್ತಾರಂತೆ ಏನು ಯಾವ ರೇಟಿಗೆ ತಗೋತಾಯಿದ್ರಿ ನೀವು ಎಷ್ಟು ತಗೋತಾ ಇದ್ರಿ ಅಂದರೆ ಒಂದು ಅದರಲ್ಲೇನಾದ್ರೂ ವ್ಯತ್ಯಾಸ ಕಾಣಿಸುತ್ತಾ ಅಂತ ಯಾವಾಗಿಂದ ತಗೊಳ್ತಾ ಇದ್ದ್ರಿ ಇತ್ಯಾದಿ ಇತ್ಯಾದಿ ಪ್ರಶ್ನೆ ಕೇಳ್ಕೊಂಡು ಈ ಮಾಂಸವನ್ನು ತರಿಸಿಕೊಳ್ತಾ ಇದ್ದ ಹೋಟೆಲ್ಗಳಿಗೆ ನೋಟಿಸ್ ಕೊಡ್ತಾರೆ ಅಂತ ಒಂದು ಸುದ್ದಿ ಇದೆ ಆ್ಯಕ್ಚುಲಿ ನೀವು ಆ ಪ್ಯಾಕಿಂಗಿನ ದೃಶ್ಯಗಳು ಕೂಡ ಇದ್ದಾವೆ ಅಲ್ಲಿ ಶಿಖ ಶಿಖಾರ್ ಅನ್ನೋ ಊರಿನಲ್ಲಿ ಹೆಂಗೆ ಪ್ಯಾಕ್ ಆಗುತ್ತಿದ್ದವು ಅಂತ ಥರ್ಮಕೋಲ್ ಬಾಕ್ಸು ಅದರಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕ್ತಾರೆ ಕೆಳಗೊಂದಷ್ಟು ಐಸ್ ಹಾಕ್ತಾರೆ ಐಸ್ ಕ್ಯೂಬ್ಸು ನೋಡ್ತಾ ಇದ್ದೀರಲ್ಲಿ ಆಮೇಲೆ ಒಂದೊಂದೇ ಪ್ರಾಣಿ ಮಾಂಸವನ್ನು ಹಾಕೋದು ಅದ್ರ ಮೇಲೆ ಇನ್ನೊಂದಷ್ಟು ಐಸ್ ಕ್ಯೂಬ್ ಹಾಕೋದು ಹೊಟ್ಟೆಲೆಲ್ಲ ಐಸ್ ಕ್ಯೂಬ್ ತುಂಬೋದು ಹಿಂಗೆಲ್ಲ ಮಾಡ್ತಾ ಹೋಗ್ತಾರೆ ಈ ಐಸ್ ಜೊತೆಗೆ ಆ ಪ್ರಾಣಿ ಕೆಡದಂತೆ ನೋಡಿಕೊಳ್ಳೋದು ಆ ದೇಹ ಆ ಕಾರ್ಕಸ್ಸು ಆ ಮಾಂಸ ಬೇಸಿಕಲಿ ಕೆಡದಂಗೆ ನೋಡಿಕೊಳ್ಳೋದಕ್ಕೆ ಏನಾದರೂ ಕೆಮಿಕಲ್ ಹಾಕ್ತಿದ್ರಾ ಅನ್ನೋದೊಂದು ಸಂಶಯ ಇದೆ ಏನೋ ಕೆಮಿಕಲ್ ಬಳಸಲಾಗ್ತಾ ಇತ್ತು ಇಲ್ಲಿ ಕಂಪ್ಲೇಂಟ್ ಕೊಟ್ಟ ಮಾಂಸ ವ್ಯಾಪಾರಸ್ಥರು ಹೇಳೋದು ಅದನ್ನು ಯಾರಿಗೂ ಹಿಂಗೆ ಕೆ ಜಿ ಎರಡು ಕೆ ಜಿ ನಮಗೆ ಬೇಕು ಅಂದರೆ ಕೊಡ್ತಿರಲಿಲ್ಲ ಅವರು ಸೀದಾ ಗೋಡೌನಿಗೆ ತಗೊಂಡು ಹೋಗ್ತಿದ್ರು ಗೋಡೌನ್ನಲ್ಲಿ ವಿನೆಗರ್ ಹಾಕಿ ತೊಳಿತಾಯಿದ್ರು ಅಂತ ವಿನೆಗರ್ ಹಾಕಿ ಸ್ಮೆಲ್ ಎಲ್ಲ ಹೋಗುತ್ತಂತೆ ವಿನೆಗರ್ ಹಾಕಿ ತೊಳೆದು ಪೀಸ್ ಮಾಡಿ ಹೋಟೆಲ್ಗಳಿಗೆ ಕೊಟ್ಬಿಡ್ತಾ ಬಿಡ್ತಾಯಿದ್ರು ಇಂಡಿವಿಜುವಲ್ ಆಗಿ ನನಗೆ ಬೇಕು ನೀನು ಎಷ್ಟು ದುಡ್ಡು ಹೇಳಿದ್ರು ಕೊಡ್ತೀನಿ ಸಾವಿರ ರೂಪಾಯಿ ಕೊಡ್ತೀನಿ ಅಂದರೂ ಕೊಡ್ತಿರ್ಲಿಲ್ಲ ಅವರು ಒಂದು ಕೆ ಜಿಗೆ ನೂರು ಗ್ರಾಮ್ ಅಂತ ವಿನೆಗರ್ ಹಾಕಿ ತೊಳೆದು ಸ್ಮೆಲ್ ಬರದೇ ಹಂಗೆ ಮಾಡಿ ಕೊಡ್ತಿದ್ರು ಅಂತ ಆವಾಗ ಸಂಶಯ ಬರುತ್ತೆ ಫುಡ್ ಸೇಫ್ಟಿ ಅಥಾರಿಟಿ ಅಧಿಕಾರಿಗಳಿಗೆ ಸಂಶಯ ಇದೆ ಕೆಮಿಕಲ್ ಏನಾದ್ರು ಹಾಕ್ತಾ ಇದ್ರ ಅಂತ ಇನ್ನು ಫುಡ್ ಸೇಫ್ಟಿ ಅಥಾರಿಟಿ ಅಧಿಕಾರಿಗಳು ಹೇಳ್ತಾ ಇದ್ರು ಇಲ್ಲ ಇದು ಮೇಕೆ ಮಾಂಸನೇ ಅಂತ ನಾಯಿ ಮಾಂಸ ನಾಯಿ ಮಾಂಸ ಅನ್ನೋದು ಹೆಂಗೆ ಶುರುವಾಯಿತು ಅನ್ನೋದು ಹೇಳಿದೆ ನಿಮಗೆ ಒಂದು ಇದು ಇಲ್ಲಿಗಲ್ ಟ್ರೇಡ್ ಅಂತ ಲೀಗಲ್ ಟ್ರೇಡ್ ಮಾಡೋರಿಗೆ ಗೊತ್ತಿತ್ತು ಆರು ತಿಂಗಳು ಓಡಾಡಿದರು ಅವರು ಪಿಲ್ಲರ್ ಟು ಪೋಸ್ಟ್ ಓಡಾಡಿದರು ಇದನ್ನು ಸ್ಟಾ ನಿಲ್ಲಿಸಿ 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 ಅಂತ ಏನೂ ಪ್ರಯೋಜನಕ್ಕೆ ಬರಲಿಲ್ಲ ಇದೇ ಎಫ್ ಎಸ್ ಎಸ್ ಎ ಐಗೆ ಲೆಟರ್ ಕೊಟ್ಟಿದ್ರು ಅವರು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದರು ಬಿ ಬಿ ಎಮ್ ಪಿಗೆ ಕೊಟ್ಟಿದ್ದರು ಫುಡ್ ಡಿಪಾರ್ಟ್ಮೆಂಟಿಗೆ ಕೊಟ್ಟಿದ್ದರು ಆರು ತಿಂಗಳು ಓಡಾಡಿದ್ರು ಏನೂ ಆಗಲಿಲ್ಲ ಲಾಸ್ಟಿಗೆ ದೇ ಡಿಸೈಡೆಡ್ ಮ ಈ ಒಂದು ತಿಂಗಳ ಮುಂಚೆಯೂ ಹೋಗಿ ರೈಲ್ವೆ ಸ್ಟೇಷನ್ನಲ್ಲಿ ಗಲಾಟೆ ಮಾಡ್ತಾರೆ ಬಾಕ್ಸ್ ಓಪನ್ ಮಾಡಿ ತೋರಿಸಿದ್ರಲ್ಲಿ ಏನಿದೆ ಅಂತ ಅಬ್ದುಲ್ ರಜಾಕ್ ನಥಿಂಗ್ ಡೂಯಿಂಗ್ ಅಂತ ತೋರಿಸೋದಿಲ್ಲ ಅಂದ್ರೆ ತೋರಿಸೋದಿಲ್ಲ ನಾನು ಅಂತ ಫೈನಲಿ ಏನು ಡಿಸೈಡ್ ಮಾಡಿದ್ರು ಅವರು ಆಗಿದ್ದಾಗಲಿ ನಾವು ಹೋಗಿ ನಿಲ್ಲಿಸ್ಬೇಕು ಅಂತ ಜನನ ಕರ್ಕೊಂಡು ಹೋದ್ರು ಈ ಪುನೀತ್ ಕೆರೆ ಹಳ್ಳಿ ಆ್ಯಂಡ್ ಅದರ್ಸ್ನೂ ಕರ್ಕಂಡು ಹೋದ್ರು ನಾನು ಹೇಳಿದ್ನಲ್ಲ ಅಪರೂಪದಲ್ಲಿ ಅಪರೂಪದ ಪ್ರಕರಣ ಯಾಕೆ ಅಂದರೆ ಮುಸ್ಲಿಂ ಮಾಂಸ ವ್ಯಾಪಾರಿಗಳು ಹಿಂದೂ ಸಂಘಟನೆಗಳವರೊಂದಿಗೆ ಸೇರಿಕೊಂಡು ಮಾಡಿದ್ದಿದ್ರು ತಗೊಂಡೋಗಿ ಬಾಕ್ಸ್ ಓಪನ್ ಮಾಡಿದ್ರು ಓಪನ್ ಮಾಡಿದಾಗ ಒಂದು ಪ್ರಾಣಿ ಎತ್ತಿದ್ರಲ್ಲ ಹಿಂಗೆ ಒಂದು ಕಾರ್ಕಸ್ ಒಂದು ಇದನ್ನು ಅದರದ್ದು ಉದ್ದ ಬಾಲ ನೋಡಿ ಜನನೇ ಶುರು ಓ ಇದು ನಾಯಿ ಇದು ನಾಯಿ 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 ಅಂತ ಆ್ಯಕ್ಚುಲಿ ಎಫ್ ಎಸ್ ಎಸ್ ಎ ಐನವ್ರು ಹೇಳ್ತಾ ಇದ್ದಾರೆ ಇದು ಮೇಕೆ ಶಿರೋಹಿ ಅಂತ ತಳಿಯ ಮೇಕೆ ಅಂತಿದ್ದು ಅಲ್ಲೇನೋ ಕಡಿಮೆಗೆ ಸಿಗುತ್ತಂತೆ ಕಡಿಮೆಗೆ ಸಿಗುತ್ತೆ ವ್ಯಾಪಾರ ಲಾಭದಾಯಕವಾಗಿತ್ತು ಅಲ್ಲಿ ಇನ್ನೂರು ಇನ್ನೂರೈವತ್ತು ರೂಪಾಯಿಗೆ ಒಂದು ಕೆ ಜಿ ಹೆಂಗೆ ಸಿಗುತ್ತೆ ಅಂತಾರೆ ಐ ಡೌಟ್ ಅಷ್ಟು ಕಡಿಮೆಗೆ ಸಿಗ ಡೌಟ್ ನನಗೆ ಯಾಕಂದರೆ ಇಲ್ಲಿ ಏಳ್ನೂರ ಐವತ್ತರಿಂದ ಸಾವಿರ ರೂಪಾಯಿ ತನಕನೂ ಮಾಡಲು ಮಾರಲಾಗ್ತಾಯಿತ್ತು ಅಂತ ಹೇಳ್ತಾರೆ ಒಟ್ ಶಿರೋಹಿ ತಳಿಯ ಮೇಕೆ ಅಂತದು ಸ್ವಲ್ಪ ಕಡಿಮೆಗೆ ಇಲ್ಲ ಅಂತಲ್ಲ ಅಲ್ಲಿಂದ ಇಲ್ಲಿಗೆ ತಗೊಂಡು ಬರ್ತಾಯಿದ್ರು ಬಟ್ ನನ್ನ ಪ್ರಶ್ನೆ ಇದ್ದದ್ದು ಈಗಲೂ ಪ್ರಶ್ನೆ ಇರೋದು ಕಡಿಮೆಗೆ ಸಿಗುತ್ತೆ ಅಂದರೆ ಜೀವಂತ ಮೇಕೆನೇ ಯಾಕೆ ಅಲ್ಲಿಂದ ಇಲ್ಲಿಗೆ ತರೋದಿಲ್ಲ ಅಂತ ಜೀವಂತ ಮೇಕೆನೆ ತಂದು ಇಲ್ಲಿ ಕತ್ತರಿಸ್ಬಿಟ್ರೆ ಯಾರ್ದೇನು ಸಂಶಯನೇ ಇರ್ತಿರ್ಲಿಲ್ಲ ಏನೂ ಇಲ್ಲಿಗಲ್ ಅನ್ನಿಸ್ಕೊಳ್ತಿರ್ಲಿಲ್ಲ ಇದು ಫ್ರೆಶ್ ಮೀಟ್ ಸಿಕ್ಕಂಗೆ ಆಗ್ತಿತ್ತು ಬೆಂಗಳೂರಿನಲ್ಲಿ ಒಳ್ಳೆ ವ್ಯಾಪಾರ ಆಗ್ತಿತ್ತಪ್ಪ ಯಾವ ರಾಜಸ್ಥಾನದಲ್ಲಿ ಸ್ಲಾಟರ್ ಹೌಸೇ ಇಲ್ಲವೋ ಅಂದರೆ ಸ್ಲಾಟರ್ ಅಧಿಕೃತ ಸ್ಲಾಟರ್ ಹೌಸಿಗೆ ಪರ್ಮಿಷನ್ನೇ ಇಲ್ಲ ಅಲ್ಲಿ ನೀವು ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡ್ ಪಾಯಿಂಟ್ ತನಕ ಇಲ್ಲಿಗಾಲಿಟೀಸ್ ಇದಾವೆ ಇದರಲ್ಲಿ ಅಧಿಕೃತ ಸ್ಲಾಟ್ರ್ ಹೌಸ್ ಇಲ್ಲದೆ ಇರೋ ಜಾಗದಲ್ಲಿ ಅದನ್ನು ಕತ್ತರಿಸಿ ಐಸ್ ಕ್ಯೂಬ್ ತುಂಬಿ ಬಾಕ್ಸಿಗೆ ಹಾಕಿ ಟ್ರೇನಲ್ಲಿ ನಲವತ್ತೈದು ನಲವತ್ತಾರು ಐವತ್ತು ತಾಸಿನ ತನಕ ಟ್ರೇನಲ್ಲಿ ತಂದು ಆಮೇಲೆ ಇಲ್ಲಿ ವಿನೆಗರ್ ಹಾಕಿ ತೊಳೆದು ಅಷ್ಟೆಲ್ಲ ಮಾಡೋ ಬದಲು ಒಂದು ಏನು ನೂರೈವತ್ತು ಇನ್ನೂರು ಮೇಕೆ ತಗೊಂಡ ಒಂದು ಲಾರಿ ಹಾಕೊಂಡು ತಗೊಂಬಂದಪ್ಪ ಇಲ್ಲಿಗೆ ಆಗ್ಬಿಟ್ಟಿರೋದು ಅದು ಅದನ್ನು ಯಾಕೆ ಮಾಡ್ತಿರ್ಲಿಲ್ವೋ ಇವರು ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ನೋಡಿ ನಿನ್ನೆ ನಿನ್ನೆನೆ ನಾನು ಹೇಳಿಕೆ ಕೊಟ್ಟಿದ್ದೀನಿ ಅಧಿಕೃತವಾಗಿ ನಮಗೆ ವರದಿ ಅಲ್ಲಿ ಗಲಾಟೆ ಆಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಗಲಾಟೆ ಆದಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಪೊಲೀಸ್ನವರು ಆ ಸ್ಯಾಂಪಲ್ ತೊಗೊಂಡು ತಗೊಂಡು ಅವರು ಲ್ಯಾಬ್ರೇಟ್ರಿಗೆ ಕಳಿಸಿ ಅದರ ವರದಿ ಬಂದಿದೆ ವರದಿಯಲ್ಲಿ ಅದು ಮೇಕೆ ಮಾಂಸ ನಾಯಿ ಮಾಂಸ ಅಲ್ಲ ಅಂತ ಅವರು ಹೇಳಿದ್ದಾರೆ ಅದನ್ನೇ ನಾನು ಕೂಡ ನಿನ್ನೆ ದಿವಸ ಮಾಧ್ಯಮಕ್ಕೆ ಹೇಳಿದ್ದೇನೆ ಹೌದು ಸುಳ್ಳು ಆರೋಪ ಸುಳ್ಳು ಆರೋಪ ಅವ್ರ ಮೇಲೆ ಈಗಾಗಲೇ ಕ್ರಮ ತಗೊಂಡಿದ್ದೀವಲ್ಲ ಅವರು ಅವ್ರು ಯಾರ್ಯಾರು ಮಾಡಿದ್ರು ಅವ್ರನ್ನೆಲ್ಲ ಪುನೀತ್ ಕೆರೆಹಳ್ಳಿ ಅಂಡ್ ಕಂಪನಿ ಅವ್ರ ಮೇಲೆ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೇವೆ ಈ ರೀತಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಆಗಬಾರ್ದು ಅಂತ ಹೇಳಿ ನಿಜವಾಗೂ ಆಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ ಯಾರು ಒಂದು ವೇಳೆ ನಾಯಿ ಮಾಂಸ ತಂದು ಮಾರಾಟ ಮಾಡ್ತಾರೆ ಅನ್ನೋದೇ ನಿಜ ಆದ್ರೆ ಅವ್ರ ಮೇಲೆ ಖಂಡಿತವಾಗಿ ನಾಯಿ ಮಾಂಸದ ಮಾತು ಹೆಂಗ್ಬಿಟ್ಕಂತ ಅನ್ನೋದು ಹೇಳಿದೆ ನಾನು ನಿಮಗೆ ಈಗ ಎಫ್ ಎಸ್ ಎಸ್ ಎನ್ನೋರು ಹೇಳ್ತಿದ್ದಾರೆ ಇದು ಮೇಕೆ ಮಾಂಸ ಅಂತ ಮನುಷ್ಯನ ಕನ್ಸಂಪ್ಷನ್ಗೆ ಮನುಷ್ಯನ ಸೇವನೆಗೆ ಇದು ಯೋಗ್ಯ ಆಗಿತ್ತೋ ಇಲ್ಲವೋ ಆ ರಿಪೋರ್ಟ್ ಬರೋದಕ್ಕೊಂದು ಎರಡು ವಾರ ಆಗುತ್ತಂತೆ ಆ ರಿಪೋರ್ಟ್ ಬಂದ ಮೇಲೆ ನೋಡೋಣ ಏನೇನಾಗತ್ತೆ ಅಂತ ಈ ಮಧ್ಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ರೇಲ್ವೆ ಡಿಪಾರ್ಟ್ಮೆಂಟ್ಗೂ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅನೇಕ ಪ್ರಶ್ನೆಗಳಿದ್ದಾವೆ ರಾಜಸ್ಥಾನದಲ್ಲಿ ಯಾರು ಬುಕ್ ಮಾಡ್ತಾ ಇದ್ದರು ಇದನ್ನು ಒಬ್ಬ ವೆಂಡರ್ ಇರ್ಬೇಕು ಒಬ್ಬ ಡೀಲರು ವೆಂಡರು ಯಾರೋ ಒಬ್ಬ ಇರಬೇಕು ತಂದು ನಾನು ಇದನ್ನು ಬೆಂಗಳೂರಿಗೆ ಕಳಿಸ್ತಾ ಇದ್ದೀನಿ ಅಂತ ಅವನು ಯಾರು ಇಲ್ಲಿ ಬೆಂಗಳೂರಿನಲ್ಲಿ ರಿಸೀವ್ ಮಾಡಿಕೊಳ್ತಾ ಇದ್ದದ್ದು ಯಾರು ಯಾರ ಹೆಸರಿಗೆ ಬರ್ತಾಯಿತ್ತು ತೊಂಬತ್ತು ಬಾಕ್ಸ್ ಅಂದರೆ ಅದು ಒಬ್ಬ ವ್ಯಾಪಾರಿನ ಅಥವಾ ಮಲ್ಟಿಪಲ್ ವ್ಯಾಪಾರಿಗಳ ಹೆಸರಿಗೆ ಬರ್ತಾ ಇತ್ತಾ ಅವ್ರು ಯಾರು ಈ ಡೀಟೇಲ್ಸ್ ಎಲ್ಲ ಕೊಡಿ ಅಂತ ಪೊಲೀಸರು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ